ಸ್ನೇಹಿತರೆ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ ಹುದ್ದೆಗೆ ಹೇಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಅಂತ ನಾನು ನಿಮ್ಮ ಮುಂದೆ ತಿಳಿಸ್ಕೊಡಲಿದ್ದೇನೆ ಸ್ನೇಹಿತರೆ ಇವತ್ತು ಪ್ರಪಂಚ ಕರೋನಾ ಎಂಬ ಮಹಾಮಾರಿಗೆ ಸಿಲುಕಿ ಒಂದು ತುರ್ತು ಪರಿಸ್ಥಿತಿ ನಮ್ಮಲ್ಲೆಲ್ಲ ಉಂಟಾಗಿದೆ ಹೀಗಾಗಿ ಹಲವಾರು ಜನ ಉದ್ಯೋಗವನ್ನು ಕಳೆದುಕೊಳ್ಳುತ್ತಿದ್ದಾರೆ ಹಾಗೂ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಹೀಗಾಗಿ ಸಿಕ್ಕಿರುವ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕು ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಸ್ಗಳನ್ನು ಪಡೆದುಕೊಳ್ಳಬಹುದು ಮತ್ತು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲಿಗೆ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೀವು ಮೊಬೈಲ್ನಲ್ಲಾರು ಇದನ್ನ ಅಪ್ಲೈ ಮಾಡ್ಬೋದು ಅಥವಾ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಾರು ಅಪ್ಲೈ ಮಾಡ್ಬೋದು ಈಗ ಸರ್ಚ್ ಗೂಗಲ್ ಸರ್ಚ್ವರ್ಗೆ ಹೋಗಿಬಿಟ್ಟು ಕೆ ಎಸ್ ಪಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಟ್ಟ ಮೇಲೆ ಕೆ ಎಸ್ ಪಿ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆ ಎಸ್ ಪಿ ಯ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಓಪನ್ ಆದ ನಂತರ ಹೀಗೆ ಸ್ಕ್ರಾಲ್ ಡೌನ್ ಮಾಡೋಣ ಕೆಳಗೆ ಬಂದ ಮೇಲೆ ನೋಡಿ ಇಲ್ಲಿ ಹಲವಾರು ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ ಇದರಲ್ಲಿ ನಮಗೆ ಹೇಗೆ ಇವತ್ತು ಸಿವಿಲ್ ಪೊಲೀಸ್ಗೆ ತೋಲ್ ತೋರಿಸ್ಕೊಡ್ತೀನಲ್ಲ ಹೀಗೆ ಸೇಮ್ ಎಲ್ಲ ಅಪ್ಲೈ ಮಾಡೋದಿರುತ್ತೆ ನೋಡಿ ನಮಗೆ ಬೇಕಾಗಿರೋದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮೆನ್ ಆ್ಯಂಡ್ ವುಮೆನ್ ಇದಕ್ಕೆ ನಾವು ಇವತ್ತು ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಕ್ಲಿಕ್ ಕ್ಲಿಕ್ ಇಯರ್ ಟು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಹೀಗೆ ಡೌನ್ ಮಾಡಿ ಕೆಳಗೆ ಬಂದರೆ ಇಲ್ಲಿ ನಮಗೆ ಅರ್ಜಿ ಅರ್ಜಿ ಸಲ್ಲಿಸುವ ಪ್ರಾರಂಭವಾಗುವ ದಿನಾಂಕ ಈಗ ಆಲ್ರೆ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ನೋಡ್ಕೊಳ್ಳಿ ಹೀಗೆ ಆನ್ ಆನ್ಲೈನ್ ಶುಲ್ಕ ಹೀಗೆ ಹಲವಾರು ನೇಮಕಾತಿಯ ಹಂತಗಳು ವಯೋಮಿತಿ ಶುಲ್ಕದ ವಿವರ ಶೈಕ್ಷಣಿಕ ವಿದ್ಯಾರ್ಹತೆ ಹೀಗೆ ಹಲವಾರು ನಮಗೆ ಡೀಟೇಲ್ಸ್ಗಳಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಓದ್ಕೊಂಡು ಮುಂದೆ ಹೋಗೋದು ಸೂಕ್ತ ಅನಿಸುತ್ತೆ ಯಾಕಂದರೆ ಇದರಲ್ಲಿ ಯಾವುದಾದ್ರು ನಮಗೆ ಎಲಿಜ್ ಎಲಿಜಿಬಿಲಿಟಿ ಇಲ್ಲ ಅಂದರೆ ನಾವು ಇದನ್ನು ಇಲ್ಲೇ ಡ್ರಾಪ್ ಮಾಡೋದು ಒಳ್ಳೇದು ಯಾಕೆಂದರೆ ಅರ್ಜಿ ಹಾಕಿ ಸುಮ್ಮನೆ ದುಡ್ಡು ಕೊಳ್ಕೊಳ್ಳೋಕ್ಕಿಂತ ಇದನ್ನು ಇಲ್ಲೇ ಡ್ರಾಪ್ ಮಾಡೋದು ಒಳ್ಳೆಯದು ಏನು ನೋಟ್ ಮೇಲೆ ಪ್ರೆಸ್ ಮಾಡಿ ಡೌನ್ ಮಾಡಿದ್ರೆ ನೋಡಿ ಇಲ್ಲಿ ಬ್ಯಾಂಕ್ ಬ್ರ್ಯಾಂಚು ಎಲ್ಲಿ ನಾವು ಶುಲ್ಕ ಕಟ್ಟಬೇಕು ಇದಕ್ಕೆ ಸಂಬಂಧಿಸಿದ ಏನು ಮಾಡಬೇಕು ಎಲ್ಲ ಒಂದು ವಿವರಣೆಗಳನ್ನು ಶು ಸೂಕ್ತವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೀಗೆ ಮೇಲೆ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ ಈಗ ನೋಡಿ ಇಲ್ಲಿ ಈಗ ನೀವು ಸಿವಿಲ್ಗೆ ಸಿವಿಲ್ ಪೊಲೀಸ್ಗೆ ಇದ್ದೀರ ಅಂದರೆ ಇಲ್ಲೊಂದು ಸ್ವಲ್ಪ ನಿಬಂಧನೆಗಳಿರುತ್ತೆ ಅಂದರೆ ನಿಯಮಗಳಿರುತ್ತೆ ಇದನ್ನೆಲ್ಲ ನಾವು ನೋಡಿಕೊಂಡು ನಂತರ ಇಲ್ಲಿ ಅಗ್ರಿ ಒಪ್ಪಿರುತ್ತೇನೆ ಅಂತ ಒಂದು ರೈಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡೋಣ ಇದಕ್ಕೂ ಮೊದಲೇ ಅದನ್ನ ಓದ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸಲಿ ಇದಾದ್ಮೇಲೆ ಅಪ್ಲೈಯಿಂಗ್ ಹ್ಯಿಯಾ ಅಂತಿದೆ ನೋಡಿ ಇದರಲ್ಲಿ ನೀವು ಯಾವುದಕ್ಕೆ ಸೂಕ್ತ ಅನ್ನಿಸ್ತೀರೋ ಯಾವುದಕ್ಕೆ ನೀವು ಬದ್ಧರಾಗಿರ್ತೀರೋ ಅದಕ್ಕೆ ನೀವು ಓಕೆ ಮಾಡ್ಕೊಳ್ಳಿ ಪ್ರೊಸೀಡ್ ಮೇಲೆ ಕೊಡಿ ನೋಡಿ ಫ್ರೆಂಡ್ಸ್ ಈ ಸ್ಟೆಪ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕೆ ಅಂದರೆ ಇದರಲ್ಲಿ ನಾವು ಏನು ಫಿಲ್ ಅಪ್ ಮಾಡ್ತೀವೋ ಇದೇ ಕೊನೆ ಹಂತದ ತನಕನೂ ಇರುತ್ತೆ ನಾವಿದ ಒಂದ್ಸಲಿ ಓದ್ಕೊಂಡು ಆಮೇಲೆ ಫಿಲ್ ಅಪ್ ಮಾಡೋದು ಒಳ್ಳೇದು ಅನ್ಸುತ್ತೆ ಫ್ರೆಂಡ್ಸ್ ಹೀಗಾಗಿ ಒಂದ್ಸಲಿ ಓದ್ಕೊಂಬಿಡಿ ಪೂರ್ತಿ ಓದ್ಕೊಂಡ್ಮೇಲೆ ಮೇಲೆ ನಂತರ ಅಪ್ಲೈ ಮಾಡಿ ಯಾವುದಕ್ಕೂ ಅರ್ಜೆಂಟ್ ಮಾಡ್ಕೊಂಡು ಹೋಗಿ ಯಾಕೆಂದ್ರೆ ಇದು ಭವಿಷ್ಯದ ವಿಷಯ ಆಗಿರೋದ್ರಿಂದ ಕೆಲವೊಬ್ರು ತುಂಬಾ ಸೀರಿಯಸ್ನೆಸ್ ಆಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಹೀಗಾಗಿ ತುಂಬಾ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಮುಂದೆ ಮುಂದೆ ನೋಡೋಣ ಫ್ರೆಂಡ್ಸ್ ಏನು ಮಾಡಬೇಕು ಅಂತ ನೋಡಿ ಇಲ್ಲಿ ಘಟಕದ ಹೆಸರು ಇರುತ್ತೆ ಅಂದ್ರೆ ಪೊಲೀಸ್ ಯಾವ್ಯಾವ ಡಿಸ್ಟಿಕಲ್ಲಿ ಕಾಲ್ ಆಗಿದೆ ನಮ್ಗೆ ಯಾವ್ಯಾವ ಇದಕ್ಕೆ ಹಾಕೊಬೇಕು ಅಂತ ಹಾಕೊಂಡ್ಬಿಟ್ಟು ನಾವು ಅಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರ ಅಪ್ಲಿಕೇಂಟೆಡ್ ಅಂದರೆ ಯಾವ ಅಭ್ಯರ್ಥಿ ಅರ್ಜಿ ಇದ್ದಾರೋ ಅವರ ಹೆಸರು ಪೂರ್ಣ ಹೆಸರು ಹಿನ್ ಇನ್ಸಿಲ್ ಸಮೇತನೂ ಹಾಕ್ಬೇಕಾಗುತ್ತೆ ಬೆಸ್ಟ್ ಅಂದರೆ ಏನು ಎಸ್ ಎಲ್ ಸಿ ಮಾಸ್ಕಾರ್ಡಲ್ಲಿ ಹೇಗೆ ಹೆಸರು ಹಾಗೆ ಹಾಕಿ ಫ್ರೆಂಡ್ಸ್ ತಾಯಿ ಹೆಸರು ಅಷ್ಟೆ ನಂತರ ಜೆಂಡರ್ ನಂತರ ನಿಮ್ಮ ಪೂರ್ಣವಾದ ವಿಳಾಸವನ್ನು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ರಾಜ್ಯ ಏನೇನು ಸೇಮ್ ಕರ್ನಾಟಕನೇ ಇರುತ್ತೆ ನಿಮ್ಮ ಪಿನ್ ಕೋಡ್ ಅಂದರೆ ನಿಮ್ಮ ಏರಿಯಾ ಪಿನ್ ಕೋಡ್ ನೇಟಿವ್ ಸ್ವಂತ ಜಿಲ್ಲೆ ಅಂತ ಇದೆ ನೀನು ಏನು ಅಡ್ರೆಸ್ ಕೊಟ್ಟಿರ್ತೀನಿ ಅದೇ ಇರುತ್ತೆ ಅನ್ಕೊಂತೀನಿ ಇಮೇಲ್ ಐ ಡಿ ಇಮೇಲ್ ಐ ಡಿನೂ ಅಷ್ಟೇ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ಎಕ್ಸಾಮ್ ಕಾಲ್ ಆದಮೇಲೆ ಇದಕ್ಕೆ ಮೇಲ್ ಬರುತ್ತೆ ಇದನ್ನು ನೀವು ಅಪ್ಡೇಟ್ ನೋಡ್ಕೊತಾ ಇರಬೇಕಾಗುತ್ತೆ ಆ್ಯಕ್ಚು ಕನ್ಫರ್ಮ್ ಮೇಲ್ ಅಂತಿದೆ ಅದೇ ಇಮೇಲ್ ಐ ಡಿ ನೀವು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಅದೇ ಇಮೇಲ್ ಐಡಿನ ಮತ್ತೆ ಕೆ ಕೆಳಗೆ ಹಾಕಿ ಇಲ್ಲ ಆಲ್ಟರ್ನೇಟ್ ಬೇಕು ಅಂದರೆ ಕನ್ಫರ್ಮ್ ಮೇಲ್ಗೆ ನೀವು ಚೇಂಜ್ ಮಾಡ್ಕೊಬೋದು ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನಂಬರು ಅಷ್ಟೇ ಫ್ರೆಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂದರೆ ಈಗ ಎಕ್ಸಾಮ್ ಯಾವಾಗ ಆಗುತ್ತೆ ಎಕ್ಸಾಮ್ ಆದಮೇಲೆ ಒಂದೊಂದು ಹಂತಕ್ಕೂ ಟ್ರ್ಯಾಕ್ಗಳ ಮೆಸೇಜ್ ನಮಗೆ ಬರ್ತಾ ಇರುತ್ತೆ ಈಗ ನೀವು ಆಯ್ಕೆ ಆದರೂ ಅದಕ್ಕೆ ಮೆಸೇಜ್ ಬರುತ್ತೆ ಹೀಗಾಗಿ ಯಾವತ್ತು ವ್ಯಾಲಿಡ್ ನಂಬರ್ನ ನೀವು ಕೊಡಿ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ಆ ಮೊಬೈಲ್ ನಂಬರ್ನೇ ಹಾಕಿ ಅದೇ ನಂಬರ್ನ ಮತ್ತೊಮ್ಮೆ ಹಾಕೋಣ ನಿಮ್ಮ ಆಧಾರ್ ನಂಬರ್ ನಂತರ ನಿಮ್ಮ ಜಾತಿ ಯಾವ ಕೆಟಗರಿ ಅಥವಾ ಪ್ರವರ್ಗಕ್ಕೆ ಬರುತ್ತೆ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ನಿಮ್ಮ ಪ್ರವರ್ಗ ಹಾಕ್ತಾ ಇದ್ದಂಗೆ ಇಲ್ಲಿ ನಿಮ್ಮ ಈ ಎಕ್ಸಾಮ್ಗೆ ನಿಮ್ಮ ಪ್ರವರ್ಗಕ್ಕೆ ಎಷ್ಟು ಅಮೌಂಟ್ ನಿಗದಿ ಮಾಡಿದ್ದಾರೆ ಆ ಅಮೌಂಟ್ ಇಲ್ಲಿ ಬರುತ್ತೆ ಉಪಜಾತಿ ಇದ್ರೆ ಉಪಜಾತಿಯನ್ನು ಹಾಕ್ಬಿಡಿ ಸೊ ಜಾತಿ ಪ್ರಮಾಣ ಪತ್ರ ಯಾವ ದಿನಾಂಕದಲ್ಲಿ ವಿತರಣೆ ಮಾಡಿದ್ದಾರೆ ಆ ದಿನಾಂಕದ ಡೇಟ್ನು ಇಲ್ಲಿ ಹಾಕಿ ನಂತರ ನಿಮ್ಮ ಎತ್ತರ ನೋಡಿ ಎತ್ತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಂಟರ್ ಇವರ್ ಹೈಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಫಾರ್ ಮೆನ್ ನೋಡಿ ಇದು ಒನ್ ಸಿಕ್ಸ್ಟಿ ಏಟ್ ಮೆನ್ಗೆ ಗಂಡಸರಿಗೆ ಒನ್ ಸಿಕ್ಸ್ಟಿ ಏಯ್ಟ್ ಇರಲೇಬೇಕು ಇಲ್ಲಾಂದರೆ ಅವರು ಈ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಾಗಲ್ಲ ಹೀಗಾಗಿ ವುಮೆನ್ ಆದರೆ ನೂರ ಐವತ್ತೇಳು ಈ ಹೈಟು ಇರಲೇಬೇಕು ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಡು ಹಾಕಬೇಕು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಅರ್ಜಿ ಹಾಕಿದ್ದು ವ್ಯರ್ಥ ಆಗುತ್ತೆ ಮತ್ತು ದಿನಾಂಕ ನಿಮ್ಮ ಹುಟ್ಟಿದ ದಿನಾಂಕ ಹೇಗೆ ಎಸ್ ಇದೆಯೋ ಹಾಗೆ ಎಂಟರ್ ಮಾಡಿ ನೋಡಿ ಇಲ್ಲಿ ನೀವು ಹಾಕ್ತಾ ಇದ್ದಂಗೆ ನಿಮ್ಮ ಏಜ್ ಏನಾದ್ರು ಜಾಸ್ತಿ ಆಗಿದ್ರೆ ಇಲ್ಲಿ ಇಲ್ಲಿ ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನೀವು ಕರ್ತವ್ಯ ಕರ್ತವ್ಯದಲ್ಲಿ ಶಾಶ್ವತವಾಗಿ ದೈಹಿಕ ವಿಕಲತೆ ಅಥವಾ ಮರಣ ಹೊಂದಿದ ಸೈನಿಕನ ಕುಟುಂಬಕ್ಕೆ ಸೇರಿರುವಿರಾ ಅಂತ ಕೇಳಿದ್ದಾರೆ ನಿಮಗೆ ನಿಮ್ಮ ಇದು ಏನಿದೆ ಅದನ್ನು ನೋ ಹಾಕಿ ಎಲ್ಲ ಅಷ್ಟೆ ಎಲ್ಲ ಓದ್ಕೊಂಡ್ಬಿಟ್ಟು ಒಂದು ನೀವು ಇದು ಮಾಡಬೇಕಾಗತ್ತೆ ಫ್ರೆಂಡ್ಸ್ ಮುಂದುವರಿಬೇಕಾಗತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಬಂದುಬಿಟ್ಟು ನೀವು ಎಜುಕೇಷನ್ನ ಎಜುಕೇಷನ್ ಏನು ಪಡ್ಕೊಂಡಿದ್ದೀರಾ ಇದನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸು ವಿಶ್ವವಿದ್ಯಾಲಯದಿಂದ ಅಥವಾ ತತ್ಸಮ ವಿದ್ಯಾರ್ಹತೆಯನ್ನು ಹೊಂದಿರೇ ನೆಕ್ಸ್ಟು ನಿಮ್ಮ ವಿದ್ಯಾರ್ಹತೆಯು ಇಲ್ಲಿ ಹಾಕಿ ನಿಮಗೆ ಎಷ್ಟು ಅಂಕಗಳಿಗೆ ಎಕ್ಸಾಮ್ ನಡೆಸಲಾಗುತ್ತಿತ್ತು ಅಂತ ಕೇಳ್ತಿದೆ ಆ ಎಕ್ಸಾಮ್ ಎಷ್ಟು ಅಂದರೆ ಗರಿಷ್ಠ ಅಂಕ ಈಗ ಪಿ ಯು ಸಿ ಸಾಮಾನ್ಯವಾಗಿ ಆರ್ನೂರು ಅಂಕಗಳಿಗೆ ಮಾಡ್ತಾರೆ ಆ ಅಂಕಗಳಿಗೆ ಇಲ್ಲಿ ಹಾಕಿ ಆರ್ನೂರು ಅಂಕಗಳಿಗೆ ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಾ ಅಂತ ಇಷ್ಟೆಲ್ಲ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಟಿಪ್ಪಣಿ ಕೊಟ್ಟಿದ್ದಾರೆ ಇನ್ನೊಂದ್ಸಲಿ ಓದ್ಕೊಂಬಿಡಿ ನೆಕ್ಸ್ಟು ಅಪ್ಲಿಕೆಂಟ್ ಐಡೆಂಟಿ ಕಾರ್ಡ್ ನೀವು ಯಾವ ಐಡೆಂಟಿ ಕಾರ್ಡನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀರಾ ಅನ್ನೋದು ಕೊಡಬೇಕಾಗುತ್ತೆ ನಾನು ಪಾನ್ ಕಾರ್ಡನ್ನ ತಗೊಳ್ತೀನಿ ಇಲ್ಲಿ ಪಾನ್ ಕಾರ್ಡ್ ಸಂಖ್ಯೆನ ಹಾಕಬೇಕಾಗುತ್ತೆ ಹಾಕಿದ ಮೇಲೆ ಇಮೇಜ್ ಡೀಟೇಲ್ ನೋಡಿ ಇದು ತುಂಬ ಮುಖ್ಯವಾಗಿ ತುಂಬ ಜನಕ್ಕೆ ಇಮೇಜ್ನ ಅಪ್ಲೋಡ್ ಮಾಡೋಕೆ ಬರೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಇಲ್ಲಿ ನೋಡಿ ಒಂದು ಕೆಲವು ನಿಯಮಗಳಿದೆ ಭಾವಚಿತ್ರ ಚಿತ್ರ ಅಂತ ಹಾಕ್ಬಿಟ್ಟು ನಾನ್ನೂರು ಇಂಟು ನಾನ್ನೂರು ಫಿಕ್ಸಲ್ ಸೈಜು ಇನ್ನೂರು ಇನ್ನೂರೈವತ್ತು ಕೆ ಬಿ ಒಳಗೆ ಇರಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಇದು ನಾವು ಈ ಫೋಟೋನ ಹೇಗೆ ನಾವು ಸೆಟ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಕೆಳಗೆ ಒಂದು ಆ್ಯಪ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಡಿಸ್ಕ್ರಿಪ್ಷನ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫೋಟೋನ ಕ್ಲಿಕ್ ಮಾಡಿಕೊಂಡು ನೀವು ಆ ಫೋಟೋಲಿ ಸೈಜ್ನ ಇದು ಮಾಡ್ಕೊಬೋದು ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ ಹಾಗೆ ನೋಡಿ ಚೂಸ್ ಫೈಲ್ ಭಾವಚಿತ್ರ ಮೊದಲಿಗೆ ನಮ್ಮ ಫೋಟೋನ ಅಪ್ಲೋಡ್ ಮಾಡೋಕ್ಕಿರುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಸಕ್ಸಸ್ಫುಲ್ ಅಂತ ಬರ್ಬೇಕು ಸ್ನೇಹಿತರ ಇಲ್ಲ ಅಂದ್ರೆ ಆಗಿಲ್ಲ ಅಂತ ಅರ್ಥ ನೋಡಿ ಫೋಟೋ ಅಪ್ಲೋಡೆಡ್ ಸಕ್ಸಸ್ಫುಲ್ ಓಕೆ ನೆಕ್ಸ್ಟ್ ಒಂದು ಸೈನ್ ಮಾಡಿ ಇಟ್ಕೊಬೇಕಾಗತ್ತೆ ಸೈನ್ ಮಾಡಿ ಈ ಫೋಟೋ ತೆಗೆದ ಅದು ನಾನೂರು ಇಂಟು ನಾನೂರು ಅಳತೆಯಲ್ಲೇ ನಾವು ನೆಕ್ಸ್ಟ್ ಅಪ್ಲೋಡ್ ಕೊಡೋಣ ಇದು ಸಕ್ಸಸ್ಫುಲ್ ಅಂತ ಬರ್ತ ನೋಡಿ ಸಕ್ಸಸ್ ನೆಕ್ಸ್ಟ್ ಗುರುತಿನ ಚೀಟಿ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ಆಗ್ಬೋದು ಪಾನ್ ಕಾರ್ಡ್ ಆಗ್ಬೋದು ಪಾಸ್ಪೋರ್ಟ್ ಈ ತರ ನಿಮ್ಮ ಹತ್ರ ಏನಿದೆಯೋ ಅದನ್ನು ಅಪ್ಲೋಡ್ ಮಾಡಿ ಇದು ಅಷ್ಟೇ ಸ್ನೇಹಿತರೆ ನಾನೂರು ಇಂಟು ನಾನ್ನೂರು ಅಳತೇಲಿ ಇಲ್ಲ ಇಲ್ಲಾಂದರೆ ಅದು ಫೇಲ್ ತಗೊಳುತ್ತೆ ತಗೊಳ್ಳೋದಿಲ್ಲ ನೋಡಿ ಐಡೆಂಟಿ ಕಾರ್ಡ್ ಅಪ್ಲೋಡ್ ಸಕ್ಸಸ್ಫುಲ್ ಇಷ್ಟೆಲ್ಲ ಆದಮೇಲೆ ನೋಡಿ ಕೆಳಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಇದಾದ್ಮೇಲೆ ಒಂದ್ಸಲಿ ಬೇಕಾದ್ರೆ ಒಂದ್ಸಲಿ ನೋಡ್ಕೊಂಬಿಡಿ ಸ್ನೇಹಿತರೆ ನೀವು ಹಾಕಿರೋ ಮಾಹಿತಿಗಳು ಸರಿ ಇದೆಯೋ ಇಲ್ಲ ಏನಾದ್ರು ಚೇಂಜಸ್ ಆಗಬೇಕೋ ಅಂತ ಯಾಕೆಂದ್ರೆ ಮತ್ತೆ ಚೇಂಜಸ್ ಆಗಿಬಿಟ್ರೆ ಅದು ಓಕೆ ಆಗಿಬಿಟ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಒಂದ್ಸಲಿ ನೋಡ್ಕೊಂಬಿಡಿ ಆಮೇಲೆ ಸಬ್ಮಿಟ್ ಕೊಡ್ತೀನಿ ನೋಡಿ ನೋಡಿ ಮತ್ತೆ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅವರ ವೆಬ್ಸೈಟ್ನಲ್ಲಿ ಇದು ಮಾಡಿದ್ದಾರೆ ಒಂದು ಸಲ ನೀವು ಹಾಕಿರೋ ಡೀಟೇಲ್ನ ಒಂದ್ಸಲಿ ನೋಡ್ಕೊಳ್ಳಿ ನೋಡ್ಕೊಂಡ್ಮೇಲೆ ಎಲ್ಲ ಸರಿ ಇದೆ ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕಿರೋ ಅರ್ಜಿ ಸಕ್ಸಸ್ಫುಲ್ ಆಗಿದೆ ನೋಡಿ ಇಲ್ಲಿ ಅಪ್ಲಿಕೇಟೆಡ್ ನಂಬರ್ ಬಂದಿದೆ ಈ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಎಲ್ಲಾದರೂ ಒಂದು ಬರೆದಿಟ್ಕೊಳ್ಳಿ ಇಲ್ಲ ಮೊಬೈಲ್ನಲ್ಲಿ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನಂಬರು ನೆಕ್ಸ್ಟು ನೋಡಿ ಪೋಸ್ಟ್ ಆಫೀಸ್ ಚಲನೋ ಎಚ್ ಡಿ ಎಫ್ ಸಿ ಚಲನ್ನು ಆನ್ಲೈನ್ ಬ್ಯಾಂಕ್ ಪೇಮೆಂಟು ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೋ ಅದನ್ನು ಮಾಡ್ಕೊಬೋದು ಫ್ರೆಂಡ್ಸ್ ನಾನಿಲ್ಲಿ ಪೋಸ್ಟ್ ಆಫೀಸ್ ಚಲನ್ ತೊಗೊತೀನಿ ನೋಡಿ ಇಲ್ಲಿ ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಆಗಿದೆ ನೋಡಿ ಈ ರೆಡಿ ರೆಡಿಯಾಗಿದೆ ಇದರಲ್ಲಿ ಎಷ್ಟು ಅಮೌಂಟು ಏನು ನಿಮ್ಮ ಕ್ಯಾಟಗರಿ ಎಲ್ಲದೂ ಕೂಡ ಒಂದು ನಮೂದಾಗಿರುತ್ತೆ ಇದನ್ನು ನೋಡಿಕೊಂಡು ಇದನ್ನು ಪೋಸ್ಟ್ ಆಫೀಸಲ್ಲಿ ಹೋಗಿ ಕಟ್ಟಬೇಕಾಗುತ್ತೆ ನಂತರ ನಂತರ ಸ್ನೇಹಿತರೆ ಅಪ್ಲಿಕೇಶನ್ ಹಾಕಾದ ಮೇಲೆ ಟ್ವೆಂಟಿ ಫೋರ್ ಫೋರ್ಟಿ ಏಟ್ ಅವರ್ಸ್ ಆದಮೇಲೆ ನಿಮಗೆ ನೀವು ಚಲನ ಇಲ್ಲ ಕಟ್ಟು ಅಪ್ಡೇಟ್ ಮಾಡಿದ ಮೇಲೆ ಈ ವೆಬ್ಸೈಟ್ಗೆ ಬಂದುಬಿಟ್ಟು ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಅರ್ಜಿ ಸಂಖ್ಯೆ ನೀವೇನು ಮೊದಲು ರೆಫ್ರೆನ್ಸ್ ನಂಬರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ ಆ ಅರ್ಜಿ ಸಂಖ್ಯೆ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ನಿಮ್ಮ ಎಕ್ಲಾಸ್ಮೆಂಟ್ ಬರುತ್ತೆ ಏನು ಹಾಲ್ ಟಿಕೆಟ್ ಅಂತಾರೆ ಅದು ಬರುತ್ತೆ ಇದನ್ನು ನೆಕ್ಸ್ಟ್ ನೀವು ತಗೊಂಡು ರೆಫ್ರೆನ್ಸ್ಗೆ ಇಟ್ಕೊಬೇಕಾಗತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ ಹುದ್ದೆಗೆ ಅರ್ಜಿ ಹಾಕೋ ವಿಧಾನ ಇದರಲ್ಲಿ ಏನಾದರೂ ಡೌಟ್ಸ್ ಇದೆ ನೀವು ಕಾಮೆಂಟ್ ಮೂಲಕ ತಿಳಿಸಿ ನಾನು ಆದಷ್ಟು ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ